ಬನ್ನ. ಇಲ್ಲ ಮಾ. ಬನ್ನ ಅಮ್ಮ. ಇಲ್ಲ ಕಣಮ್ಮ, ಎಷ್ಟೊತ್ತಾಯ್ತಿ, ಹುಡುಗ ಇನ್ನೂ ಬಂದೇ ಇಲ್ಲ. ಅಮ್ಮ ಅಕ್ಕ ಬಂದು. ಅಮ್ಮ ನೀವಿಬ್ರು ಇಲ್ಲೇ ಯಾಕೆ ನಿಂತಿದ್ದೀರಾ? ಯಾರಿಗೋಸ್ಕರ ಕಾಯ್ತಿದ್ದೀರಾ? ಮಂಜು ಇನ್ನೂ ಬಂದಿಲ್ಲ ಕಣೆ. ಇಷ್ಟೊತ್ತಾದ್ರೂ ಬಂದಿಲ್ವಾ? ಇಲ್ಲ ಅಕ್ಕ, ಅವನಿಗೆ ಕಾಲ್ ಮಾಡಿದ್ದೆ, ಕಾಲ್ ಕೂಡ ಪಿಕ್ ಮಾಡ್ತಾ ಇಲ್ಲ. ಮಂಜು, 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 ಕಾಲೇಜ್ ಮುಗಿಯೋದು 4 ಗಂಟೆಗೆ ತಾನೆ, ಯಾಕೆ ಇವತ್ತು ಲೇಟು? ನಮ್ಮ ಕಾಲೇಜಿಂದ ಇಲ್ಲಿ ಬರಕ್ಕೆ ನೆಟ್ಟಿಗೆ ಒಂದು ಬಸ್ ಇಲ್ಲ, ದಿನ ಒದ್ದಾಡ್ಕೊಂಡು ಬರ್ತಿದ್ದೀವಿ. ಒಂದು ಬೈಕ್ ಕೊಡಿಸಿ ಅಂದರೆ ಇಲ್ಲ, ಯೋಗ್ಯತೆ ಇಲ್ಲ, ದೊಡ್ಡದಾಗ ಪ್ರಶ್ನೆ ಬೇರೆ ಕೇಳ್ತಾರೆ, ಯಾಕೆ ಲೇಟು ಅಂತ. ನನ್ನ ಕ್ಲಾಸ್ಮೇಟ್ಸ್ಗಳಿಗೆಲ್ಲ ಅವ್ರ ಅಪ್ಪಂದ್ರೆ ಹೊಸ ಬೈಕ್ ಕೊಡಿಸಿದ್ದಾರೆ, ಒಬ್ಬರಿದ್ದಾರೆ ಅಪ್ಪ ಅಂತ. ಮನೆ ಕಷ್ಟ ಏನು ಅಂತ ಗೊತ್ತಿಲ್ಲದೆ ಬೈಕ್ ಬಂದಾಗೆಲ್ಲ ಮಾತಾಡ್ಬೇಡ ಮಂಜು. ಸುಮ್ಮನೆ ಕಷ್ಟ ಕಷ್ಟ ಅಂತ ಯಾವಾಗಲೂ ಅದನ್ನೇ ಹಾರ್ತಿರ್ಬೇಡ. ಮಗನಿಗೊಂದು ಬೈಕ್ ಕೊಡಿಸ್ಬೇಕು ಅಂದರೆ 1000 ದಾರಿಗಳಿದೆ, ಮನಸ್ಸಿರ್ಬೇಕಷ್ಟೆ. ನಮ್ಮ ಕೈಲಾಗ್ಲಿಲ್ಲಪ್ಪ. ನೀನು ಓಡಾಡೋದು ಕಷ್ಟ ಆಗ್ತಿದ್ರೆ ಅಕ್ಕಂತಾರೆ, ನೀನು ಒಂದು ಸೈಕಲ್ ತಗೋ. ನಮ್ಮ ಕಾಲೇಜ್ ಜವಾನನು ಮುಟ್ಟಲ್ಲ ಆ ಸೈಕಲ್ನ, ಅವನು ಕೂಡ ಬೈಕಲ್ಲಿ ಬರ್ತಾನೆ. ಸೈಕಲ್ ಅಂದ್ರೆ ಅಷ್ಟೊಂದು ಕೇವಲ ನಾ ನಿನ್ಗೆ? ಅಕ್ಕ ದಿನಲ್ಲ ಸೈಕಲಲ್ಲೇ ಕಣ ದುಡಿಯೋದು. ಕನಕ, ಆ ಕಷ್ಟ ಎಲ್ಲ ಅವನಿಗೆ ಅರ್ಥ ಆಗಿದ್ದಿದ್ರೆ ಅವನ್ ಯಾಕಮ್ಮ ಹೀಗೆ ಮಾತಾಡ್ತಾನೆ? ಮಕ್ಕಳನ್ನ ಚೆನ್ನಾಗಿ ಸಾಕೋ ತಾಕತ್ತಿಲ್ದ ಮೇಲೆ ಯಾಕೆ ಹುಟ್ಟಿಸ್ಬೇಕು? ಬೊಗ್ಳದೆ ನೀನು. ಆಗ್ಲೇ ಏನೋ ಹೇಳ್ತಾ ಇದ್ದಲ್ಲ, ಈಗ ಹೇಳೋ ಅದನ್ನ. ಈಗ ಸುಮ್ಮನೆ ಎಂತ ಮಾತಾಡ್ತಾನೆ ನೋಡು, 4 ಕಾಸು ದುಡಿಯ ಯೋಗ್ಯತೆ ಇಲ್ಲದೆ ಇದ್ರು ಊರೆಲ್ಲ ಮಾತಾಡ್ತಾನೆ. ಅಪ್ಪಂಗೆ ಯಾಕೆ ಹುಟ್ಟಿಸ್ತೀಯ ಅಂತ ಕೇಳ್ತಾನೆ. ಬಿಡು, ನಾವು ಬಡಿದ ಅಂತ ಗೊತ್ತಿದ್ದಾನೆ, ಮತ್ತೆ ಯಾಕೋ ನಮ್ಮ ಮನೇಲಿ ಹುಟ್ಟಿದೆ. ಯಾವ್ದ್ರೂ ಶ್ರೀಮಂತ ಬಡಿಬೇಕಾಗಿತ್ತು ಕಣ, ಶ್ರೀಮಂತ. ಕನಕ, ಯಾಕೆ ತಾಯಿ ತಡಿತೀಯ ಅವನ್ನ? ಮಾತಾಡ್ಲಿ ಬಿಡು, ಏನೋ ಮನಸ್ಸಿನ ಕಷ್ಟ ಹೇಳ್ಕೊತಿದ್ದ. ನಾವು ನಮ್ಮ ಇತಿಮಿತಿಯನ್ನು ನೋಡಿಕೊಂಡು ಎಚ್ಚರಿಕೆಯಿಂದ ಮಕ್ಕಳನ್ನು ಹಡಿಬೇಕಾಗಿತ್ತು. ತಪ್ಪು ಮಾಡಿಬಿಟ್ವಿ, ತಪ್ಪು ಮಾಡಿಬಿಟ್ವಿ. ಕಂದ, ನಿನ್ನ ಅವಶ್ಯಕತೆಗಳನ್ನು ಪೂರೈಸಕ್ಕೆ ಶಕ್ತಿ ಇಲ್ದಿರೋ ಅಪ್ಪನಾಗ್ಬಿಟ್ಟೆ ನಾನು. ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು ತಂದೆ. ಈ ನಾಟಕಕ್ಕೆ ಏನು ಕಡಿಮೆ ಇಲ್ಲ. ನಾನು ಬೈಕ್ ತಗೋತೀನಿ, ಇಷ್ಟರಲ್ಲೇ ಕಾಲೇಜಿಗೆ ಬೈಕಲ್ಲೇ ಹೋಗ್ತೀನಿ.
ನೋಡ್ತಾ ಇದ್ದೆ. ಏನೋ ಇದು, ವಾಸನೆಗೆ ಹೊಟ್ಟೆ ತುಂಬ ಬಿಡುತ್ತಲ್ಲೋ. ಯಾವ್ದೋ ಇದು ಹೊಸ ತಿಂಡಿ, ನಾನೇ ಕಂಡು ಹಿಡಿದಿರೋದು. ಹೆಸರು ಕರುನಾಡ ಪಾಸ್ತಾ. ಓ, ಹಂಗಂದ್ರೆ ನನ್ನ ತಮ್ಮ ಎಲ್ಲೋ ಬಿಡ್ತಾನೆ. ಲೋ ರವಿ, ಇನ್ನೂ ಎಷ್ಟೋ ನನಗೊಂದು ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಇದೆ ಕಣೋ, ಹೋಗ್ಬೇಕು. ಬಂದೆ ಕಣೋ, 2 ಮಿನಿಟ್ಸ್ ಆಗೋಯ್ತು. ನೇ, ನೀನು ಆರಾಮಾಗೆ ಮಾಡ. ಇವನ್ ಯಾವ ಬಿಸ್ನೆಸ್ ದಬ್ಬಾಗ್ತಾ ಇದಂತ ಮೀಟಿಂಗ್ ಇರತ್ತೆ. ಸಕ್ಕರೆನ ಯಾಮರ್ಸದಿಕ್ ಡೌ. ನಗುನ ಸ್ವಲ್ಪ ಉಳಿಸ್ಕೊಳ್ಳಿ. 6 ತಿಂಗಳಾದ್ಮೇಲೆ ನನ್ನ ಮಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ನನ್ನನ್ನ ಕಾಸ್ಟ್ಲಿ ಕಾರಲ್ಲಿ ಕರ್ಕೊಂಡು ಹೋಗ್ತಾನಲ್ಲ, ಆವಾಗ ಸ್ವಲ್ಪ ನಗಬೇಕಾಗತ್ತೆ. ಅಮ್ಮ ತಾಯಿ ಕವಳ. ಟೇಸ್ಟ್ ಮಾಡಿ ಹೇಳಿ. ಆಹಾ, ಅದ್ಭುತವಾಗಿದೆ ಕಂದ. ರವಿ, ಇದನ್ನೆಲ್ಲ ಮಾಡೋದು ಯಾವಾಗ ಕಲ್ತೀಯೋ? ಎಲ್ಲ ನನ್ನ ಟ್ರೈನಿಂಗು. ಇವನಿಗೆ ಅಡಿಗೆನಲ್ಲಿ ಆಸಕ್ತಿ ಇದೆ ಅಂತ ಕಂಡುಹಿಡಿದು ಕೇಟ್ರಿಂಗ್ ಓದೋ ನಿನಗೆ ಫ್ಯೂಚರ್ ಇದೆ ಅಂತ ಹೇಳಿದವಳೆ ನಾನು. ಇಲ್ಲ ಅಂದಿದ್ರೆ ನಿಮ್ಮಪ್ಪ ನಿನ್ನ ರೈಲ್ವೆ ಮೆಕ್ಯಾನಿಕ್ ಕೆಲ್ಸಕ್ಕೆ ಕಳ್ಸಿರೋರು. ತಿಂಡಿ ರುಚಿಯಾಗಿದೆ ಕಣೋ, ನೀನು ಓದ್ ಮುಗಿಸು, ನಾನೇ ನಿನಗೊಂದು ರೆಸ್ಟೋರೆಂಟ್ ಇಟ್ಕೊಡ್ತೀನಿ. ಹ್ಮ್, ಚೆನ್ನಾಗಿಲ್ಲ. ಏನ್ ಚೆನ್ನಾಗಿಲ್ಲ? ತಿಂಡಿ ಅಷ್ಟೇನ್ ಚೆನ್ನಾಗಿಲ್ಲ ಅಂದೆ. ಮತ್ತೆ ಯಾಕೆ ತಿಂತ ಇದೀಯ? ಕೊಡಿಲಿ. ಏ, ಯಾಕೆ ಕೋಪ ಮಾಡ್ಕೊತೀಯ? ಕಸ್ಟಮರ್ ಸರಿಯಾಗಿ ಫೀಡ್ಬ್ಯಾಕ್ ಕೊಟ್ರೆ ತಾನೆ ನೀನು ಇಂಪ್ರೂವ್ ಮಾಡ್ಕೊಳಕ್ಕಾಗೋದು. ಕೊಡಿಲಿ. ಹ್ಮ್, ಓಕೆ ಓಕೆ, ಅಷ್ಟೇ. ರವಿ, ಇವನ್ಗೆ ಕೊಡಕ್ಕೆ ಹೋದೆ? ಟೇಸ್ಟ್ ಇಲ್ಲದ ಮನುಷ್ಯ ಏನು? ಅಯ್ಯೋ, ಇವನನ್ನ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕ್ಕೆ ಹೇಳ್ತೀರಾ ನೀವು? ಸೂರ್ಯ, ಏನು ಇದಕ್ಕಿದಾಗಿ ಬಂದಿದೀಯಾ? ಕಾಲೇಜ್ ರಜನಾ? ಇಲ್ಲ ಕಣ, ರಿಟೈರ್ಮೆಂಟ್ ಫಂಕ್ಷನ್ಗೆ ಬಾ ಅಂತ ನಾನೇ ಅವನ್ನ ಕರೆಸ್ದೆ. ಆ್ಯಕ್ಚುಲಾಗಿ ಪ್ರಾಕ್ಟಿಕಲ್ ಕ್ಲಾಸ್ ಇತ್ತು, ಅದನ್ನು ಬಿಟ್ಬಿಟ್ಟು ಬಂದಿದ್ದಾನೆ ಅದಕ್ಕೋಸ್ಕರ. ಹಾಂ, ಪ್ರಾಕ್ಟಿಕಲ್ ಕ್ಲಾಸ್ ಬಿಟ್ಟು ಬಂದಿದ್ಯಾ? ಅಲ್ಲ ಕಣೋ, ನಿನಗೆ ತಲೆಗಿಲ್ಲ ಕೆಟ್ಟಿದ್ಯಾ? ಈ ಅಪ್ಪನಿಗೇನು ಪ್ರೈಮ್ ಮಿನಿಸ್ಟರ್ ಬಂದು ಅವಾರ್ಡ್ ಕೊಡ್ತಿದ್ದಾರಾ? ಕ್ಲಾಸ್ ಬಿಟ್ಟು ಬರೋಕ್ಕೆ ನೋಡ್ದೇನಪ್ಪ, ನಿನ್ನ 40 ವರ್ಷದ ಕಷ್ಟನ ಹೇಗೆ ಆಡ್ಕೋತಾರೆ ಈ ದಂಡಪಿಂಡಗಳು. ರೀ, ಅವನನ್ನ ಸುಮ್ಮನಿರೋ ಕೇಳಿ. ಸೂರ್ಯ, ಅರ್ಥ ಆಯ್ತು. ರವಿ, ಅಮ್ಮ ಹೇಳಿದ್ರು ತಪ್ಪಿಲ್ಲ ಕಣೋ. 40 ವರ್ಷ ಕೆಲಸ ಮಾಡಿದ್ದಾರೆ, ಡ್ರೈವರ್ ಆಗಿದ್ದವರು ಡ್ರೈವರ್ ಆಗಿ ರಿಟೈರ್ ಆಗ್ತಿದ್ದಾರೆ. ಲೈಫಲ್ಲಿ ಒಂದನೇ ಮೆಟ್ಲನ್ನ ಹತ್ಕೊಂಡು ಮೇಲೆ ಹೋಗ್ತಾ ಇರಬೇಕು, ಕಲ್ಲಂತರ ಒಂದೇ ಕಡೆ ಕೂತಿರ್ಬಾರ. ನೀನೆಷ್ಟು ಮಟ್ಟದ ಬಿಡ್ಯೋ ಈಗ ಹೇಳು. ತಗಡು ತಿನ್ನೋದು ಬಿಟ್ಟಿಕ್ಕೊಳ್ಳು, ಅದರಲ್ಲಿ ಓಳ ಭಜನೆ ಬೇರೆ. ಒಂದು ಮನೆಯಿಂದ ಆಚೆ ಕಾಲಿಡೋದಕ್ಕಿಂತ ಮುಂಚೆ ಅಮ್ಮನ ಮುಂದೆ ನಿಂತ್ಕೊಂಡು ಅಮ್ಮ ಕಾಸು ಕೊಡಮ್ಮ ಅಂತ ಕೇಳೋ ನೀನು ಅಪ್ಪನ ಬಗ್ಗೆ ಮಾತಾಡ್ತೀಯ? ಲೇಟ್ ತಗೊಂಡು ತಲೆ ಹೊಡೆದಾಗ ಕೊಡ್ತೀನಿ. ನೀನು ಕುಡಿಯೋ ಕುಡಿಯೋ ನೋಡೋಣ. ಕುಡಿಯೋಕ್ಕಾಗಲ್ಲ ಅನ್ಕೊಂಡಿನಾ? ಹಾ, ಸೂರ್ಯ ಸುಮ್ಮನೆ ಸುಮ್ಮನೆ ಇರೋ, ಬನಜ ಕುತ್ಕೊಳ. ಅಪ್ಪ, ನನ್ನ ಪಾಲಿನ ದೇವ್ರುಗಳ, ದಯವಿಟ್ಟು ಸುಮ್ಮನೆ ಇರೋ. ನನ್ನ ರಿಟೈರ್ಮೆಂಟ್ ಫಂಕ್ಷನ್ ಆಗೋರು ಯಾದ್ರು ಸ್ವಲ್ಪ ನೆಮ್ಮದಿಯಿಂದ ಇರೋಕ್ ಬಿಡ್ರು. ಹಲೋ, ಹೌದಾ? ತಗೊಂಬಂದಿದ್ದೀರಾ? ಎಲ್ಲಿ ಈಚೆ ಕಡೆ ಇದ್ದೀರಾ? ಓಕೆ ಓಕೆ, ಬಂದು ಈಗಲೇ ಬಂದು. ಸೂರ್ಯನಿಗೆ ಒಂದು ಬೈಕ್ ಬುಕ್ ಮಾಡಿದ್ದೆ, ಆ ಡೆಲಿವರಿ ಬಾಯ್ ಅದನ್ನು ತಗೊಂಬಂದಿದ್ದೇನಂತೆ, ಬನ್ನಿ ನೋಡೋಣ. ಅಲ್ಲಪ್ಪ,
ನೀವಿನ್ನೂ ರಿಟೈರ್ ಆಗಿಲ್ಲ, ಆಗ್ಲೇ ಅವನಿಗೆ ಬೈಕ್ ಎಲ್ಲ ಕೊಡ್ತಿದ್ದೀರಾ? ನಾನೇನು ಅವನಿಗೆ ದುಡ್ಡು ಕೊಟ್ಟಿಲ್ಲಪ್ಪ, ಅವನಿಗೆ ಕೊಟ್ಟ ದುಡ್ಡನ್ನೇ ಕೂಡಿಟ್ಟಿದ್ದೆ, ಅದನ್ನೇ ಡೌನ್ ಪೇಮೆಂಟ್ ಕಟ್ಟಿದೆ ಅಷ್ಟೇ. ಮಿಕ್ಕಿದ್ರೆ ಲೋನ್ ಮಾಡಿಸ್ದೆ, ಇ ಎಂ ಐ ಅವ್ನು ಕಟ್ಕೊಂಡು ಹೋಗ್ತಾನಷ್ಟೇ. ಬನ್ನಿ ಬನ್ನಿ ಬನ್ನಿ. ಹ್ಞೂ, ಹೋಗಿ ಬನ್ನಿ.